हाय हेलो नमस्कार ना निम्म श्रीकंठ बड़गंचि मत्तोम्मे निम्मेल्लरिगू नम्म एरेन थ्री चानल न अन्नपूर्ण कार्यक्रम के स्वागत सुस्वागत ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಇವಾಗ ಎಲ್ಲ ಕಡೆನೂ ಲಾಕ್ಡೌನ್ ನಡೀತಾ ಇದೆ. ಸೊ ಹಾಗಾಗಿ ಬೇರೆಯವ್ರ ಮನೆಗೆ ಹೋಗಿ ಶೂಟ್ ಮಾಡ್ಕೊಂಬರೋದು ಸ್ವಲ್ಪ ಕಸಿವಿಸಿ ಆಗುತ್ತೆ. ಅದಕ್ಕೋಸ್ಕರ ಈ ವಾರವೂ ಸಹ ನಾನೇ ನಮ್ಮ ಮನೆಯಲ್ಲಿ ಮತ್ತೊಮ್ಮೆ ನಿಮಗೊಂದು ಸಾಂಪ್ರದಾಯಿಕವಾದ ಅಡುಗೆನ ಮಾಡಿ ತೋರಿಸ್ತಾ ಇದ್ದೀನಿ. ಏನು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಕುತೂಹಲ ಅಲ್ವಾ, ತೋರಿಸ್ತೀನಿ ನೋಡಿ. ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇರೋದು ಹುಗ್ಗಿ. ಗೊತ್ತಿರೋ ಅದನ್ನು ಪೊಂಗಲ್ ಅಂತ ಕರೀತಾರೆ. ಸೊ ಇವತ್ತು ನಾನು ಸಾಂಪ್ರದಾಯಿಕ ಮನೆಯಲ್ಲಿ ಹೇಗೆ ಸಿಹಿ ಮತ್ತು ಖಾರ ಅಂದರೆ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಎರಡು ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬಂದಿದ್ದೇನೆ. ಸೊ ಖಾರ ಪೊಂಗಲ್ ಬೇಕಾದ ಸಾಮಗ್ರಿಗಳು ಈ ರೀತಿಯಾಗಿದೆ. ಮೊದಲು ಖಾರ ಪೊಂಗಲ್ ಬೇಕಾಗಿರೋ ಸಾಮಗ್ರಿಗಳು ಏನಂತ ಹೇಳಿದ್ರೆ, ಇದು ಮುಖ್ಯವಾಗಿ ಅಕ್ಕಿ ಬೇಕು. ಸೊ ಅಕ್ಕಿ ಆದಮೇಲೆ ಇಲ್ಲಿ ನಮಗೆ ಇಲ್ಲಿ ಹೆಸರುಬೇಳೆ ಬೇಕು. ಅದಾದಮೇಲೆ ಇಲ್ಲಿ ಕಾಯಿತುರಿ, ಆಮೇಲೆ ತುಪ್ಪ, ಮತ್ತೆ ಇಲ್ಲಿ ಮೆಣಸು ಮತ್ತು ಜೀರಿಗೆ. ಸೊ ಇಷ್ಟು ಪರಿಕರಗಳು ಇದು ಬೇಕು ಅಂತ ಹೇಳಿದ್ರೆ, ಇನ್ನು ತರಕಾರಿ ಥರದಲ್ಲಿ ಮೇಲೆ ಹೋಗಿ ತಿಳಿದ್ರೆ ನಮಗೆ ಬೇಕಾಗಿರೋದು ಇಲ್ಲಿ ಹಸಿಮೆಣಸಿನಕಾಯಿ, ಮತ್ತೆ ಇಲ್ಲಿ ನಮಗೆ ಕರಿಬೇವಿನ ಸೊಪ್ಪು, ಆಮೇಲೆ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು. ಸೊ ಈ ಇಷ್ಟು ಬೇಕಾಗಿದೆ ನಾವು ಖಾರ ಪೊಂಗಲ್ ಮಾಡ್ಕೊಳ್ಳೋದಕ್ಕೆ. ನಾನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನಾನು ಇವಾಗ ಒಂದು ಅಗಲವಾದ ಒಂದು ಕುಕ್ಕರ್ ತಗೊಳ್ಳಿ. ಒಂದು ಕುಕ್ಕರ್ನ ಹತ್ತಿಸ್ಕೊಂಡು ಸ್ವಲ್ಪ ಬಿಸಿ ಆಗಬಿಡಿ. ಸೊ ಬಿಸಿ ಆಗ್ತಾ ಇದ್ದಂಗೆ ಕುಕ್ಕರಲ್ಲಿ ಬಿಸಿ ಆಗ್ತಾ ಇದ್ದಂಗೆ ನಾವು ತುಪ್ಪ ತಗೊಳ್ಬೇಕು. ಸೊ ಕುಕ್ಕರ್ ಸ್ವಲ್ಪ ಕಾದಿದೆ. ಸೊ ಕಾದಿರೋದಕ್ಕೆ ಸೊ ಒಂದು ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀವಿ. ಸ್ವಲ್ಪ ಕಾದ್ಮೇಲೆ ಈ ಒಂದು ಕಪ್ಪು ನಾವು ಹೆಸರುಬೇಳೆ ತೊಗೊಂಡಿದ್ವಿ, ಹೆಸರುಬೇಳೆನ ತೊಗೊಂಡು ಅದನ್ನು ಸ್ವಲ್ಪ ಹುರ್ಕೊಳ್ಬೇಕು. ಇದರಲ್ಲಿ ಅಕ್ಕಿ ಮತ್ತು ಹೆಸರುಬೇಳೆ ಪ್ರಮಾಣ ನಿಮ್ಗೆ ಹೇಳ್ತೀನಿ. ಇದು ಏನಂತ ಹೇಳಿದ್ರೆ 1:3 ಅಂತ ಹೇಳಿದ್ರೆ, ಒಂದು ಕಪ್ಪು ನಾವು ಹೆಸರುಬೇಳೆ ತೊಗೊಂಡ್ರೆ ಅದಕ್ಕೆ 3 ಕಪ್ ಅಕ್ಕಿ ತೊಗೊಳ್ಬೇಕು. ಸಣ್ಣ ಊದಿಲಿ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಆ ಹೆಸರುಬೇಳೆನ ಸ್ವಲ್ಪ ಹುರ್ಕೊಳ್ತಾ ಇದ್ದೀವಿ. ಜಾತಕ್ಕೆ ಹುರಿಬೇಕು ಅಂತ ಹೇಳಿದ್ರೆ, ನಾವು ಮಾಡ್ಕೊಳ್ಬೇಕಿದ್ರೆ ಅದರಲ್ಲಿರೋವಂಥದ್ದು ಬೇಗ ಬೇಯಲಿ ಅನ್ನೋದಕ್ಕೋಸ್ಕರ ಅಷ್ಟೇ ಇದು ಹುರಿತಾ ಇರೋದು. ಸ್ವಲ್ಪ ಹುರಿದ್ಮೇಲೆ ಈ ಕಡೆ ಹುರಿತಾ ಇರೋವಾಗಲೇ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಅಕ್ಕಿನ ಚೆನ್ನಾಗಿ ತೊಳಿಬೇಕು. ಸೊ ಚೆನ್ನಾಗಿ ತೊಳೆದ್ಮೇಲೆ ಅಕ್ಕಿನ, ಸೊ ಅಕ್ಕಿನ ಇದಕ್ಕೆ ಹಾಕ್ತಾ ಇದ್ದೀನಿ. ನಾನು ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಪ್ರಮಾಣ ಏನಂತ ಹೇಳಿದ್ರೆ 1:3. ಒಂದು ಕಪ್ಪು ನಾನು ಹೆಸರುಬೇಳೆ ಹಾಕಿದ್ರೆ ಅದಕ್ಕೆ 3 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ. ಸೊ ಅಕ್ಕಿನ ಇದಕ್ಕೆ ಹಾಕ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ನಾವು 4 ಕಪ್ ಹಾಕಿದ್ದೀವಿ. ಸೊ 4 ಕಪ್ ಅಂತ ಹೇಳಿದ್ರೆ 4 ಲೋಟ ಅಂದ್ರೆ ಸುಮಾರು 1 ಲೋಟ ಇದು 1/2 ಲೀಟರ್ ಬರುತ್ತೆ. ಅಂತ ಅದು 4 ಲೋಟನ ನೀರು ಅದಕ್ಕೆ ಹಾಕಿ. 4 ಲೋಟ ನೀರು ಚೆನ್ನಾಗಿ ಹಾಕಿದ್ಮೇಲೆ ಅದನ್ನ ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದು ಚಿಲ ಹಾಕ್ಬಿಟ್ಟು ಅದನ್ನ ಬೇಯಲಿಕ್ಕೆ ಬಿಟ್ಬಿಡೋಣ. ಸುಮಾರು ಒಂದು 3-4 ವಿಸಿಲ್ ಬರಬೇಕು, ಅಲ್ಲಿವರೆಗೂ ಬಿಟ್ಬಿಡ್ಬೇಕು. ಇದು ಯಾತಕ್ಕೆ ನಾವು ಆಕ್ಚುಲ್ ಆಗಿ ಏನಂತ ಹೇಳಿದ್ರೆ, ನಾವು ಒಟ್ಟಿಗೆನೆ ನಾವು ಒಂದೇ ಸತಿನೇ ಮಾಡ್ಕೋಬಹುದು. ಆದ್ರೆ ಇಲ್ಲಿ ನಾವು ಸಿಹಿ ಪೊಂಗಲ್ ಮತ್ತೆ ಖಾರ ಪೊಂಗಲ್ ಎರಡು ಮಾಡ್ತಾ ಇರೋದ್ರಿಂದ ಸೊ ಈ ರೀತಿಯಾಗಿ ಮಾಡ್ತಾ ಇದ್ವಿ. ಇಲ್ಲಾಂತ ಹೇಳಿದ್ರೆ ಒಟ್ಟಿಗೆ ಒಗ್ಗರಣೆ ಹಾಕೊಂಡು ಹಾಗೆ ಮಾಡ್ಕೋಬೋದಾಗಿತ್ತು. ಅಂದ್ರೆ ಸಿಹಿ ಮತ್ತೆ ಖಾರ ಮಾಡ್ಕೊಳ್ಳೋದ್ರಿಂದ ನಾವು ಬೇರೆ ಬೇರೆ ಮಾಡ್ತಾ ಇರೋದ್ರಿಂದ ಈ ರೀತಿಯಾಗಿ ಮೊದಲೇ ನಾವು ಅನ್ನ ಮಾಡ್ಕೊಳ್ತಾ ಇದ್ವಿ. ಸಾಧಾರಣವಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಶುಂಠಿನ ಹಾಗೇನೆ ಹೆಚ್ಚು ಹೆಚ್ಚು ಸಣ್ಣ ಸಣ್ಣದಾಗಿ ಹೆಚ್ಚಾಕ್ತಾರೆ. ಸೊ ಕಾಯಿನ ಅಷ್ಟೇ ಹಾಗೆ ಸಣ್ಣ ಸಣ್ಣದಾಗಿ ಹೆಚ್ಚಾಕ್ತಾರೆ, ಮತ್ತೆ ಕರಿಬೇವಿನ ಸೊಪ್ಪನ ಹಾಗೆ ಹಾಕ್ತಾರೆ. ಸೊ ಮತ್ತೆ ಇಲ್ಲೂ ಅಂತ ಹೇಳಿದ್ರೆ ಈ ಮೆಣಸು ಮತ್ತೆ ಇರತ್ತಲ್ಲ ಅದನ್ನು ಅಷ್ಟೇ ಹಾಗೆ ಆಗಿ ಹಾಕ್ಬಿಡ್ತಾರೆ. ಸೊ ಹಾಗಾಕೋದ್ರೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಜನಗಳು ಅದನ್ನ ಬೇಡ ಅಂತ ತೆಗೆದು ಪಕ್ಕಕ್ಕೆ ಇಟ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಸೊ ಸಣ್ಣದಾಗಿ ಇದನ್ನ ಶುಂಠಿನ ಚೆನ್ನಾಗಿ ತುರ್ಕೊಂಬಿಟ್ಟಿದ್ದೀವಿ. ಸೊ ಅದೇ ರೀತಿ ಇಲ್ಲೂ ಅಷ್ಟೇ ಕರಿಬೇವಿನ ಸೊಪ್ಪನ್ನ ಸಣ್ಣದಾಗಿ ನಾವು ಹೆಚ್ಕೊಂಡಿದ್ದೀವಿ. ಸೊ ಕಾಯಿನೂ ಅಷ್ಟೇ, ಸೊ ಹಾಗೆ ಬಿಸಾಕ್ಬಾರ್ದು ಅಂತ ಅದಕ್ಕೋಸ್ಕರ ಚೆನ್ನಾಗಿ ತುರ್ಕೊಂಡಿದ್ದೀವಿ. ಜೀರಿಗೆ ಮತ್ತೆ ಮೆಣಸಿದೆಯಲ್ಲ, ಈ ಜೀರಿಗೆ ಮೆಣಸಿನ ಎಷ್ಟು ಅಂತ ಹೇಳಿದ್ರೆ, ಒಂದು ಕುಟ್ಟಿಗೆ ತಗೊಂಡು ಅದರಲ್ಲಿ ಕಲ್ಲಿ ನಾವು ಅಲ್ಲಿ ಕುಟ್ಕೊಂಡಿದ್ವಿ. ಸೊ ಹಾಗಾಗಿ ಏನಂದ್ರೆ ಪುಡಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಜನಗಳು ಅಷ್ಟೇ ಅದನ್ನ ಎತ್ತಿ ಪಕ್ಕಕ್ಕೆ ಇಡೋಕ್ಕಾಗಲ್ಲ. ಸೊ ಏನೇನು ಬೇಕು ಪರಿಕರಗಳು ಬೇಕು ಅದೆಲ್ಲಾನು ಜನರಿಗೆ ನೇರವಾಗಿ ಅವರ ಹೊಟ್ಟೆಗೆ ಹೋಗುತ್ತೆ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು. ಸೊ ಹಾಗಾಗಿ ಏನಂತ ಹೇಳಿದ್ರೆ, ಈ ರೀತಿಯಾಗಿ ಮಾಡಿಕೊಂಡ್ರೆ ಒಂದು ಒಳ್ಳೆ ಅಭ್ಯಾಸ. ಇವಾಗ ಇಲ್ಲಿ ನೋಡಿ, ಇವಾಗ ಓಕೆ, ಅಲ್ಲಿ ಅಕ್ಕಿ ನಾವೇನಿಟ್ಟಿದ್ವಿ, ಅಕ್ಕಿ ಮತ್ತೆ ಬೇಳೆ ಇಟ್ಟಿದ್ವಿ, ಅದು ಸುಮಾರು ಒಂದು 4-5 ವಿಸಿಲ್ ಆಗ್ತಾ ಇದೆ. 4-5 ವಿಸಿಲ್ ಆದ್ಮೇಲೆ ಅದನ್ನ ಆರಿಸ್ಕೊಡೋಣ. ಇಲ್ಲಿ ನೋಡಿ, ಇವಾಗ ತಣ್ಣಗಾಗಿದೆ. ಸೊ ತಣ್ಣಗಾಗಿದ್ಮೇಲೆ ನಾವೇನು ಮಾಡ್ತೀವಿ ಅದನ್ನ ಅಂದರೆ, ಸ್ವಲ್ಪ ಹೊರಗಡೆ ನೋಡಿದ್ರೆ ಇವಾಗ ಹದವಾಗಿ ಒಂಥರ ಬೆಂದಿದೆ. ಸೊ ಅದನ್ನ ಒಂದು ಸ್ವಲ್ಪ ನಾನು ಚೆನ್ನಾಗಾಗಿದೆ. ಅದರಲ್ಲಿ ಏನಂತ ಹೇಳಿದ್ರೆ, 3/4 ಭಾಗನ ಖಾರ ಪೊಂಗಲ್ಗೆ ಬಳಸ್ಕೋತೀನಿ, 1/4 ಭಾಗನ ಸಿಹಿ ಪೊಂಗಲ್ಗೆ ಬಳಸ್ಕೋತೀನಿ. ಇವಾಗ ಖಾರ ಪೊಂಗಲ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಖಾರ ಹತ್ರ ಇಟ್ಕೊಳ್ಬೋದು. ಅದನ್ನೇನಂತ ಹೇಳಿದ್ರೆ, ಒಂದು ಸ್ಟೌ ಮೇಲೆ ಇಟ್ಟು ಬಿಸಿ ಮಾಡ್ಕೊಳ್ತಿದ್ದೀನಿ. ಅದರ ಪಕ್ಕದಲ್ಲಿ ಏನಂತ ಹೇಳಿದ್ರೆ, ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನ ಕಾಯಿಸ್ಕೊಂಡಿದ್ದೀನಿ. ಸೊ ಇದು ಸುಮಾರು ಒಂದು 4-5 ಲೋಟ ನೀರು ಹಾಕಿಟ್ಕೊಂಡಿದ್ದೀನಿ. ಅದನ್ನು ಬಿಸಿನೀರು ಅದ್ರ ಪಡೆಗೋದು ಕಾಯ್ತಾ ಇರಲಿ. ಇವಾಗ ಏನಂತ ಹೇಳಿದ್ರೆ, ಇಲ್ಲಿ ಚೆನ್ನಾಗಿ ಅದು ಕಾದಿದೆ. ಸೊ ಕಾದಿರೋದಕ್ಕೆ ಒಂದು 2 ಸ್ಪೂನು ತುಪ್ಪ ಹಾಕ್ಬಿಡೋಣ. ತುಪ್ಪ ಕಾಯ್ತಾ ಇದ್ದಾಗೆ ಅದಕ್ಕೆ ನಾವು ಒಂಚೂರು 1/4 ಸ್ಪೂನು ಸಾಸಿವೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸಿಡಿಸ್ಕೋಬೇಕು. ಸಾಸಿವೆ
ಚಟಪಟ ಸಿಡಿತಾ ಇದೆ ಸೋ ಸಿಡಿತಾ ಇರಬೇಕಿದ್ರೆ ನಾವು ಎಷ್ಟು ಅಂತ ಹೇಳಿದ್ರೆ ನಮ್ಮ ಕಾರದ ಅನುಗುಣವಾಗಿ ನಮಗೆ ಎಷ್ಟು ಬೇಕು ಅಷ್ಟು ಕಾರದಕ್ಕೆ ಅನುಗುಣವಾಗಿ ನಾವು ಮೆಣಸಿನಕಾಯಿನ ಬಿಕ್ಕ ಹಾಕಬೇಕು ಮೆಣಸಿನಕಾಯಿ ಒಂದು ಸ್ವಲ್ಪ ಹಾಕ್ತಾ ಇದ್ದಾಗೇನೆ ಅದಕ್ಕೆ ಅಂತ ಹೇಳಿದ್ರೆ ನಾವು ಇಲ್ಲಿ ಶುಂಠಿ ಇಲ್ಲಿ ಕರಿಬೇವಿನ ಸೊಪ್ಪು ಏನು ಇಟ್ಕೊಂಡಿದ್ದೀವಿ ಸೊ ಕರಿಬೇವಿನ ಸೊಪ್ಪನ್ನ ಹಾಕಬೇಕು ಅದನ್ನು ಅದಕ್ಕೆ ನಾವು ಶುಂಠಿ ಇದು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದ ಹಾಗೇನೆ ಒಂದು ಸ್ಪೂನ್ ಅರಶಿನ ಇದನ್ನು ಈಗ ನೋಡಿ ಆಗಲೇ ನಾವು ಮೆಣಸಿನಕಾಯಿ ಹಾಕಿದ್ದೀವಿ ಇವಾಗ ಏನಂತ ಹೇಳಿದ್ರೆ ಜೀರಿಗೆ ಮತ್ತೆ ನಾವು ಮೆಣಸಿನ ಕುಟ್ಟಿ ಹಾಕೊಂಡಿದ್ದೀವಿ ಸೊ ಅದನ್ನು ಸುಮಾರು ಒಂದು ಒಂದೂವರೆ ಸ್ಪೂನಷ್ಟು ಹಾಕ್ಕೊಳ್ಳೋಣ ಸೊ ಈ ಎಲ್ಲ ಪರಿಕರಗಳನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಸೊ ಬಾಡಿಸ್ಕೊಳ್ತಾ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಮೆಣಸಿಂದು ಘಾಟ್ ಹೋಗಿ ನಮಗೊಂಥರ ಮೂಗಿಗೆ ವಾಸನೆ ಬರುತ್ತೆ ಸೊ ಅವಾಗ ಅದು ಆಗಿದೆ ಅಂತ ಅರ್ಥ ಏನು ಒಲೆ ಮೇಲೆ ಕಾಯಿಸ್ಕೊಂಡಿದ್ವಲ್ಲ ನಾವು ನೀರು ಕುದಿತಾ ಇರೋ ನೀರಿಗೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಸೊ ನಾನು ಸುಮಾರು ಒಂದು ಸ್ಪೂನ್ ಉಪ್ಪು ಹಾಕಿದ್ದೀನಿ ನೋಡಿ ಇಲ್ಲಿ ನಾವು ಹಾಕಿದ ಉಪ್ಪು ಮತ್ತು ಎಲ್ಲದೂ ಚೆನ್ನಾಗಿ ಬೆರೆತ್ಕೊಂಡು ಇವಾಗ ಚೆನ್ನಾಗಿ ಕುದಿತಾ ಇದೆ ಸೊ ಈ ಕುದಿತಾ ಇರೋದಕ್ಕೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಬೇಯಿಸ್ಕೊಂಡಿರೋ ನಾವು ಅನ್ನ ಮತ್ತು ಬೇಳೆ ಹಾಕ್ತೀವಿ ಅದು ನೋಡಿ ಇದರಲ್ಲಿ ನಾನು ಹೇಳಿದ ನನಗೆ ಮುಕ್ಕಾಲು ಭಾಗ ಖಾರ ಪೊಂಗಲ್ಗೆ ಉಪಯೋಗಿಸ್ಕೊತೀನಿ ಏನೇ ರೀತಿ ಹಾಕ್ಕೊಂಡಿದ್ದೀವಲ್ಲ ಇವಾಗ ಅನ್ನನ ಸೊ ಅದನ್ನು ಚೆನ್ನಾಗಿ ಸ್ವಲ್ಪ ಇದನ್ನು ಉರಿ ಕಡಿಮೆ ಮಾಡ್ಕೋಬೇಕು ಯಾಕೆಂದರೆ ತಲೆ ಹಿಡಿದ್ಬಿಡುತ್ತೆ ಮತ್ತು ಇನ್ನೊಂದು ಏನಂದರೆ ಅಡ್ವಾಂಟೇಜು ಈ ರೀತಿ ನಾವು ಸಪ್ರೇಟ್ ಸಪ್ರೇಟಾಗಿ ಮಾಡ್ಕೊಳ್ಳೋದ್ರಿಂದ ಏನಂತ ಹೇಳಿದ್ರೆ ನಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡ್ಕೋಬೋದು ಸಾಧಾರಣವಾಗಿ ಆ ಥರ ಕುಕ್ಕರ್ ಮಾಡಿದಾಗ ಒಂದೇ ಸತಿ ಒಂದೇ ಗಟ್ಟಿಯಾಗಿ ಆಗಿಬಿಡುತ್ತೆ ಇಲ್ಲೇನು ಮಾಡ್ಬೋದು ಅಂತ ಹೇಳಿದ್ರೆ ಸೊ ಎಷ್ಟು ತೆಳು ಬೇಕೋ ಅಷ್ಟು ತೆಳುಗೆ ಮಾಡ್ಬೋದು ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಇಲ್ಲಿ ಪಕ್ಕದಲ್ಲಿ ನಾನಲ್ಲಿ ನೀರನ್ನ ಕುದಿಸ್ಕೊತಾ ಇದ್ದೀನಿ ಸೊ ಕುದಿಸ್ಕೊಳ್ತಾ ಇರೋದು ಯಾವಾಗ ಯಾವಾಗ ಬೇಕೋ ಅದನ್ನ ಏನಂತ ಹೇಳಿದ್ರೆ ಅದನ್ನು ಎಷ್ಟು ಬೇಕೋ ಅಷ್ಟು ನೀರನ್ನ ನಾವು ಬೆರೆಸ್ಕೊಳ್ತಾ ಬರ್ಬೋದು ಇಲ್ಲಿ ಒಂದು 5 ನಿಮಿಷ ಆಯಿತು ಪಾಡಿಗೆ ಇದು ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡೋಣ ಸೊ ಕುದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಬೇಳೆ ಎಲ್ಲ ಅದ್ರ ತನ್ನ ಸಾರನ್ನೆಲ್ಲ ಬಿಟ್ಕೊಳ್ಳುತ್ತೆ ಸ್ವಲ್ಪ ಬಿಟ್ಕೊಂಡು ಇದು ಗಟ್ಟಿ ಆಗ್ತಾ ಬರುತ್ತೆ ನೋಡಿ ಇಲ್ಲಿ ಚೆನ್ನಾಗಿ ಏನಂತ ಹೇಳಿದ್ರೆ ಅಕ್ಕಿ ಮತ್ತು ಬೇಳೆ ನಾವೇನು ಹಾಕಿದ್ವಿ ಜೀರಿಗೆ ಮೆಣಸು ಎಲ್ಲನೂ ಇಲ್ಲಿ ಅದು ಹೊಂದ್ಕೊಂಡು ಸರಿಯಾಗಿ ಹೊಂದ್ಕೊಂಡು ತಾಳ್ಕೊಂಡು ಎಲ್ಲ ಚೆನ್ನಾಗಿ ಅದೇನಂತ ಹೇಳಿದ್ರೆ ಹದವಾಗ ಅದೆಲ್ಲ ಸಾರ ಬಿಟ್ಕೊಂಡು ಇವಾಗ ಗಟ್ಟಿ ಆಗ್ತಾ ಬರ್ತಿದೆ ತುರಿದಿಟ್ಟ ಕಾಯಿನ ಅಂತ ಹೇಳಿದ್ರೆ ಅದೇ ರೀತಿ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ನಾನು ಈಗಲೇ ಹೇಳಿದ್ದೀನಿ ಕೊತ್ತಂಬರಿ ಸೊಪ್ಪದ ಮಹತ್ವ ಒಂದ್ಸತಿ ಹೇಳಿದ್ದು ಇನ್ನೊಂದ್ಸತಿ ಹೇಳ್ತೀನಿ ಕೊತ್ತಂಬರಿ ಸೊಪ್ಪು ಬರೀ ಅಲಂಕಾರಿಕ ಅಲ್ಲೇ ಅಷ್ಟೇ ಅಲ್ಲ ಅದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅದನ್ನು ಸಹ ಕಿಡ್ನಿ ಕ್ಲೀನ್ ಮಾಡೋದಕ್ಕೆ ಸೊ ಕೊತ್ತಂಬರಿ ತುಂಬ ಸಹಾಯ ಮಾಡುತ್ತೆ ಸೊ ಹೀಗಾಗಿ ಏನಂತ ಹೇಳಿದ್ರೆ ಕೊತ್ತಂಬರಿ ಸೊಪ್ಪನ್ನು ಬಳಸ್ತೀವಿ ಇವಾಗ ನೋಡಿ ರುಚಿ ರುಚಿಯಾದ ಹುಗ್ಗಿ ಅಂದರೆ ಖಾರ ಪೊಂಗಲ್ ಸಿದ್ಧ ಆಗಿದೆ ಇದೇನಂತ ಹೇಳಿದ್ರೆ ಮತ್ತೊಂದು ಈ ವಿಶೇಷ ಇದ್ರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಇದನ್ನ ಪಂಚಾನ್ನ ಅಂತಂದು ಹೇಳ್ತಾರೆ ಸೊ ಸಾಧಾರಣವಾಗಿ ಈ ಹುಗ್ಗಿನ ಸಮಾರಂಭಗಳಲ್ಲಿ ಮಾಡ್ತಾರೆ ಬೆಳಗ್ಗೆ ತಿಂಡಿ ಉಪಯೋಗಿಸ್ತಾರೆ ಅದರಲ್ಲೂ ಏನಂತ ಹೇಳಿದ್ರೆ ಪ್ರಸಾದ ದೇವಸ್ಥಾನದ ಪ್ರಸಾದ ರೂಪ ದೇವಸ್ಥಾನ ಅಂತ ಹೇಳಿದ್ರೆ ಅದರಲ್ಲೂ ನೀವು ಧನುರ್ಮಾಸದಲ್ಲಿ ವಿಶೇಷವಾಗಿ ನಿಮ್ಗೆ ಸಿಹಿ ಪೊಂಗಲ್ ಮತ್ತೆ ಖಾರ ಪೊಂಗಲ್ ಮಾಡ್ಕೊಡ್ತಾರೆ ಅಕ್ಕಿ ಬೇಳೆ ಮತ್ತೆ ನಿಮ್ಗೆ ತುಪ್ಪ ಅದಲ್ಲದೆ ನಿಮಗೆ ಜೀರಿಗೆ ಮೆಣಸು ಈ ಥರ 5 ರೀತಿಯಾದ ವಸ್ತುಗಳು ಬಿದ್ದಿರುತ್ತೆ ಪರಿಕರಗಳು ಬಿದ್ದಿರುತ್ತೆ ಇದನ್ನ ಪಂಚಾನ್ನ ಅಂತ ಹೇಳ್ತಾರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಇದನ್ನ ಯಾವಾಗ ಬೇಕಿದ್ರು ಮಾಡ್ಕೊಂಡು ತಿನ್ಬೋದು ಇದ್ರ ಜೊತೆ ಚಟ್ನಿ ಮಾಡ್ಕೊಂಡು ತಿಂದ್ರೆ ಇನ್ನು ಅದ ಚಟ್ನಿ ಮಾಡ್ಕೊಂಡು ತಿನ್ಬೋದು ಗೊಜ್ಜಿರುತ್ತೆ ಏನಂತ ಹೇಳಿದ್ರೆ ಈ ಹುಣಸೆ ಹಣ್ಣು ಗೊಜ್ಜು ಸೊ ಹುಣಸೆ ಗೊಜ್ಜು ಮಾಡ್ಕೊಂಡು ಸಹ ತಿನ್ಬೋದು ಇಲ್ಲಿ ನಾವು ಅಷ್ಟೊಂದು ನೀರು ಹಾಕೊಂಡ್ರು ಏನಾಗಿದೆ ಅಂತ ಹೇಳಿದ್ರೆ ಚೆನ್ನಾಗಿಲ್ಲ ಸಾರ ಬಿಟ್ಕೊಂಡ್ಮೇಲೆ ಅದು ಗಟ್ಟಿಯಾಗಿ ಇಷ್ಟು ಬೇಕಿದೆ ಸೊ ಅದಕ್ಕೆ ನೀವು ನಮಗೆ ಎಷ್ಟು ಬೇಕೋ ನೀರು ಅಷ್ಟು ಬೇಕಾದ ತಕ್ಕನಾಗಿ ನಾವು ನೀರು ಹಾಕೊಂಡು ಅದನ್ನ ಹದ ಮಾಡ್ಕೋಬೋದು ಇದಕ್ಕೊಂದು ಅರ್ಧ ಹೋಳು ನಿಂಬೆಹಣ್ಣು ಸೊ ಅರ್ಧ ಹೋಳು ನಿಂಬೆಹಣ್ಣು ಹಿಂಡಿದ್ರೆ ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಅದಕ್ಕೆ ಏನು ಮಾಡ್ತೀವಿ ಅಂದರೆ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಅದಕ್ಕೆ ಹಿಂಡ್ತಾ ಇದ್ದೀನಿ ಅಲ್ಲಿ ಖಾರ ಪೊಂಗಲ್ ಮಾಡ್ಕೊಂಡಾಗಿದೆ ಇವಾಗ ಸಿಹಿ ಪೊಂಗಲ್ ಮಾಡೋದು ಅಂದರೆ ಸಿಹಿ ಹುಗ್ಗಿ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ
ಇನ್ನು ಸಿಹಿ ಪೊಂಗಲ್ಗೆ ಏನೇನು ಬೇಕು ಅಂತ ನಾವು ಸಾಮಗ್ರಿಗಳನ್ನ ಬೇಕು ಅಂತ ನೋಡೋಣ. ತುಪ್ಪ ಬೇಕು. ಸೊ ತುಪ್ಪ ಜೊತೆಗೆ ಸಿಹಿಗೋಸ್ಕರ ನಾವು ಅಂತ ಹೇಳಿದ್ರೆ ಇಲ್ಲಿ ಸಕ್ಕರೆ ಪೊಂಗಲ್ ಅಂತ ಹೇಳ್ತಾರೆ, ಅಂದ್ರೆ ಸಕ್ಕರೆ ಹಾಕೋದು ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಸೊ ಹಾಗಾಗಿ ಬೆಲ್ಲ ಹಾಕ್ತಾ ಇದ್ದೀವಿ, ಬೆಲ್ಲನ ಸಣ್ಣದ ಪುಡಿ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಇಲ್ಲೂ ಅಷ್ಟೇ ಕಾಯಿ ಅಥವಾ ಕಾಯಿ ಅಥವಾ ಕೊಬ್ಬರಿನ ತುರ್ಕೊಂಡು ಇಟ್ಕೋಬಹುದು. ಮತ್ತೆ ಗೋಡಂಬಿ, ಸೊ ಅದು ಚೆನ್ನಾಗಿರುತ್ತೆ ಗೋಡಂಬಿ. ಮತ್ತೆ ದ್ರಾಕ್ಷಿ, ಸೊ ದ್ರಾಕ್ಷಿ ಜೊತೆಗೆ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ಏಲಕ್ಕಿ, ಏಲಕ್ಕಿನ ಪುಡಿ ಮಾಡಿಟ್ಕೊಂಡಿದ್ದೀವಿ ಪುಡಿ. ಇಷ್ಟು ನಮಗೆ ಸಿಹಿ ಪೊಂಗಲ್ ತಯಾರಿಕೆ ಮಾಡಬೇಕು. ಕಪ್ಪು ಬೆಲ್ಲ ತಗೊಂಡಿದ್ವಿ, ಅದು ಬೇಗ ಆಗೋದಕ್ಕೋಸ್ಕರ ಅದೇನು ಮಾಡಿದ್ವಿ ಅಂದರೆ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಅದನ್ನು, ಸೊ ಅದನ್ನು ಹಾಕ್ಕೊಂಡು ಅದೇನು ತಿಳಿದ್ರೆ ಅದು ಬೆಳ್ದಲ್ಲಿ ಎಷ್ಟು ಕಸಗಳಿರುತ್ತೆ ಅದೆಲ್ಲ ಹೋಗಬೇಕು ಅನ್ನೋದಕ್ಕೋಸ್ಕರ ಏನು ಮಾಡಿದ್ರೆ ಒಂದು ಪಾತ್ರೆಯಲ್ಲಿ ತೊಗೊಂಡು ಅದನ್ನು ನೀರು ಹಾಕಿ ಅದನ್ನು ಪಾಕದ ಥರ ಮಾಡಿಕೊಂಡು ಅದನ್ನು ಸೋಚ್ಕೊಂಡ್ಬಿಟ್ರೆ ಅದರಲ್ಲಿರೋ ಕಲ್ಮಶಗಳೆಲ್ಲ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಅದನ್ನು ಬೆಲ್ಲ ಪಾಕ ಮಾಡ್ಕೊತಾ ಇದ್ದೀವಿ. ಸಾಕು ಅಷ್ಟೇ, ನೀವು 2 ಸ್ಪೂನು ತುಪ್ಪ ತಗೊಳ್ಳೋಣ. ಇದಕ್ಕೆ ಏನಪ್ಪ ಅಂತ ಹೇಳಿದ್ರೆ, ಸೊ ಒಲೆ ಸ್ವಲ್ಪ ಸಣ್ಣದಾಗಿ ಉರಿ ಇಟ್ಕೊಳ್ಳೋಣ. ಸೊ ತುಪ್ಪ ಕಾದಿದೆ, ಸೊ ತುಪ್ಪ ಕಾಯ್ತಾ ಇದ್ದಂಗೆ ನಮ್ಮಲ್ಲಿ ಗೋಡಂಬಿ ಇಟ್ಕೊಂಡಿದ್ದೀವಲ್ಲ, ಗೋಡಂಬಿ ಹಾಕ್ಕೊಳ್ಳೋಣ. ಅದನ್ನು ಇಲ್ಲಿ ನೋಡಿ, ಇಲ್ಲಿ ಗೋಡಂಬಿ ಒಂದು ಮುಕ್ಕಾಲು ಭಾಗ ಅದು ಕೆಂಪಗಾಗಿದೆ. ಸೊ ಮುಕ್ಕಾಲು ಭಾಗ ಕೆಂಪಗಾಗಿದ್ದಾಗ ನಾವು ಅದ್ರ ಜೊತೆಗೆ ದ್ರಾಕ್ಷಿ ಹಾಕೊಂಡು, ಯಾಕೆಂದರೆ ದ್ರಾಕ್ಷಿ ಬೇಗ ಅದು ಸೀದು ಹೋಗ್ಬಿಡುತ್ತೆ. ಸೊ ಹಾಗಾಗಿ ದ್ರಾಕ್ಷಿ ಹಾಕ್ಕೊಂಡು ಎರಡೂ ಸಹ ಬಾಡಿಸ್ಕೊಳ್ಳೋಣ. ಸೊ ಅಷ್ಟೊಳಗೆ ದ್ರಾಕ್ಷಿ ಆಗೋಷ್ಟರ ಜೊತೆಗೆ ಗೋಡಂಬಿನೂ ಸರಿಯಾದ ಪ್ರಮಾಣದಲ್ಲಿ ಆಗಿರುತ್ತೆ. ಸೊ ನೋಡಿ, ಇವಾಗ 2 ಆಗಿದೆ. ಈ ಬೆಲ್ಲ ನೇನು ಇಟ್ಕೊಂಡಿದ್ದೀವಿ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀವಿ, ಇವಾಗ ಏನು ಬೆಲ್ಲ ಏನಿಂದಲ್ಲ, ಸೊ ಬೆಲ್ಲ ನಾವಲ್ಲಿ ಅದನ್ನು ಪಾಕ ಮಾಡ್ಕೊಂಡಿದ್ದೀವಿ. ಅದನ್ನು ಆ ಬೆಲ್ಲದ ನೀರನ್ನ ನಾವು ಇದನ್ನು ಚೆನ್ನಾಗಿ ಜಜ್ಜಿ ಬೆಲ್ಲದ ನೀರನ್ನು ನಿಧಾನವಾಗಿ ಹಾಕ್ತಾ ಇದ್ದೀನಿ. ಬೆಲ್ಲದ ನೀರು ಹಾಕ್ಬಿಟ್ಟು ಅದು ಕುದಿಯೋವರೆಗೂ ಬಿಡಬೇಕು. ಇಲ್ಲಿ ನೋಡಿ, ಇಲ್ಲಿ ಚೆನ್ನಾಗಿ ಬೆಲ್ಲದ ಪಾಕ ಅದು ಚೆನ್ನಾಗಿ ಕುದಿತಾ ಇದೆ. ಏನು ಬೆಲ್ಲದ ಪಾಕ ಚೆನ್ನಾಗಿ ಕುದ್ಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾವು ಏನಿಲ್ಲಿ ಕೊಬ್ಬರಿ ಇಟ್ಕೊಂಡಿದ್ವಲ್ಲ, ಸೊ ಕೊಬ್ಬರಿ ಪುಡಿನ ಅದಕ್ಕೆ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ಸ್ವಲ್ಪ ಕೊಬ್ಬರಿ ಹಾಕಿದ ತಕ್ಷಣ ಅದು ಹೀರ್ಕೊಳ್ಳೋಕೆ ಶುರು ಆಗುತ್ತೆ. ಕೊಬ್ಬರಿ ಹೀರ್ಕೊಳ್ತಾ ಇದ್ದು ಅಷ್ಟೊಳಗೇ ನಾವೇನು ಏಲಕ್ಕಿನ ಪುಡಿ ಮಾಡ್ಕೊಂಡಿದ್ವಿ, ಏಲಕ್ಕಿ ಹಾಕೋದಂತಂದರೆ ಘಮ ಘಮ ಆರೋಗ್ಯಕ್ಕೂ ಒಳ್ಳೆಯದು, ಮತ್ತು ರುಚಿನೂ ಹೆಚ್ಚುತ್ತೆ, ಘಮ ಘಮವಾಗಿರುತ್ತೆ. ಸೊ ಹಾಗಾಗಿ ಏಲಕ್ಕಿ ಪುಡಿನ ಹಾಕ್ತಿದ್ದೀವಿ. ಸೊ ಇವಾಗ ನೋಡಿ, ಆ ಬೆಲ್ಲ, ಏಲಕ್ಕಿ ಮತ್ತು ಕಾಯಿ ಮೂರು ಸೇರಿ ಚೆನ್ನಾಗಿ ಹದವಾಗಿ ಮಿಶ್ರಣ ಆಗ್ತಾ ಇದೆ. ಅದರದ್ದು ವಾಸನೆ ನಮಗೆ ಘಮ ಘಮ ಅಂತ ಮೂಗಿಬಿಡುತ್ತೆ. ಸೊ ಆ ರೀತಿ ವಾಸನೆ ಎಲ್ಲಿವರೆಗೂ ಬರುತ್ತೋ, ಸೊ ಅವಾಗ ಅದು ಆಗಿದೆ ಅಂತ ಅರ್ಥ. ಚೆನ್ನಾಗಿ ಇವಾಗ ಕುದ್ದಿದೆ, ಇಟ್ಕೊಂಡಿದ್ವಲ್ಲ ಕಾಲು ಭಾಗದನ್ನು, ಸೊ ಅದನ್ನು ಇವಾಗ ಅದಕ್ಕೆ ಸೊ ಅನ್ನ ಹಾಕ್ಕೊಂಡ್ಮೇಲೆ ಅದನ್ನು ಸ್ವಲ್ಪ ಅದರಲ್ಲಿರೋದನ್ನೆಲ್ಲ ನಾನು ಚೆನ್ನಾಗಿ ಅದು ಗಂಟಿರದೇ ಇರಲಿ ಅನ್ನೋ ಹಾಗೆ ಅದನ್ನು ಚೆನ್ನಾಗಿ ಅದನ್ನು ಗಂಟಲ್ಲಿ ಹೋಗೋ ಹಾಗೆ ಅದನ್ನು ಸ್ವಲ್ಪ ತಿರುವುಕೊಳ್ಳೋಣ. ಮತ್ತು ಉರಿ ಕಡಿಮೆ ಇರಲಿ, ಯಾಕೆ ಅಂತ ಹೇಳಿದ್ರೆ ಅದು ಸೀದು ಹೋಗಬಾರದು. ತಳ ಹಾಕಿದ ನಾವು ಬೆಲ್ಲ ಹಾಕಿದ್ವಿ, ಸೊ ಬೆಲ್ಲ ಹಾಕಿದ್ರೆ ಅದು ಬೇಗ ಅದು ತಳ ಹಿಡಿಯುತ್ತೆ. ಸೊ ಗಂಟಿಲ್ಲದೆ ಇರೋ ಮಾಡಿದ್ವಿ, ಅದನ್ನು ಕುದಿಯೋಕ್ಕೆ ಅದನ್ನು ಒಂದು ಸುಮಾರೊಂದು 5-8 ನಿಮಿಷ ಬಿಟ್ಟರೆ ನಮ್ಮದು ಸಿಹಿ ಹುಗ್ಗಿ ಸಿದ್ಧ ಆಗುತ್ತೆ. ನೋಡಿ ವೀಕ್ಷಕರೇ, ಇವಾಗ ನೋಡಿ, ಇವಾಗ ಚೆನ್ನಾಗಿ ಕುದ್ದಿದೆ. ಸೊ ಕುದ್ದಿದ್ರೆ ಇಲ್ಲಿ ಸಿಹಿ ಪೊಂಗಲ್ ಸಿದ್ಧ ಆಗಿದೆ. ಸಿಹಿ ಪೊಂಗಲ್ ಈ ಕಡೆ ಸಿದ್ಧ ಆಯಿತು ಅಂತ ಹೇಳಿದ್ರೆ ಈ ಕಡೆ ನಾವು ಖಾರ ಪೊಂಗಲ್ ಸಿದ್ಧ ಆಗಿದೆ. ನೋಡಿ, ಖಾರ ಪೊಂಗಲ್ಗೆ ನಾವು ಸ್ವಲ್ಪ ನೀರು ಬೆಳೆಸ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಎಷ್ಟು ಹದ ಬೇಕೋ ಅಷ್ಟು ಹದ ನೀವು ಮಾಡಿದ್ವಿ. ಇವಾಗಿದ್ದು ಬಡಿಸೋದಕ್ಕೆ ಸಿದ್ಧವಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಸಿಹಿ ಪೊಂಗಲ್ಲು ಮತ್ತು ಖಾರ ಪೊಂಗಲ್, ಸಿಹಿ ಹುಗ್ಗಿ ಮತ್ತು ಖಾರ ಹುಗ್ಗಿ ಸಿದ್ಧ ಆಗಿದೆ. ಇವಾಗ ಇದು ಯಾರಿಗೆ ಬೇಕಿದ್ರು ಬಡಿಸ್ಕೊಡ್ಕೊಡ್ಬೋದು. ನಾನು ಆಗಲೇ ಹೇಳ್ದಂಗೆ ಇದ್ರ ಜೊತೆಗೆ ಬೇಕಿದ್ರೆ ನೀವು ಖಾರ ಜೊತೆಗೆ ಒಂದು ಚಟ್ನಿ, ಕಾಯಿ ಚಟ್ನಿ ಇಟ್ಕೋಬೋದು, ಅಥವಾ ಹುಣಸೆಹಣ್ಣು ಗೊಜ್ಜುನು ಇಟ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೋಡ್ಕಲ್ಲ ವೀಕ್ಷಕರ, ಈ ಸಂಚಿಕೆಯಲ್ಲಿ ನಾವು ಸಾಂಪ್ರದಾಯಿಕವಾಗಿ ಹೇಗೆ ಸಿಹಿ ಮತ್ತು ಖಾರ ಹುಗ್ಗಿನ ಮಾಡೋದಂತ ತೋರಿಸ್ಕೊಟ್ಟಿದ್ದೀವಿ. ಸೊ ಮತ್ತೆ ಮುಂದಿನ ವಾರ ಮತ್ತೊಂದು ಹೊಸ ಬಗೆಯ ಅಡುಗೆ ನಾವು ನಿಮಗೆ ತೋರಿಸ್ಕೊಡ್ತೀವಿ. ನಿಮ್ಮಲ್ಲೂ ಸಹ ಇದೇ ರೀತಿಯಾದ ಸಾಂಪ್ರದಾಯಿಕವಾದ ಅಡುಗೆನ ನೀವು ಮಾಡ್ತೋರಿಸ್ತೀನಿ ಅಂತ ಹೇಳಿದ್ರೆ ದಯವಿಟ್ಟು ನಮಗೆ ವಿಳಾಸ ತಿಳಿಸಿ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡಿ. ನಾವು ನಿಮ್ಮ ಮನೆಗೆ ಬರ್ತೀವಿ, ನಿಮ್ಮ ಮನೆಗೆ ಬಂದು ನೀವೇನು ಅಡುಗೆ ಮಾಡ್ತೀರ ಅದನ್ನು ಎಲ್ಲರಿಗೂ ತೋರಿಸುವಂತ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ನಮ್ಮ ಈ ದಿನದ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ, ಏನಂತೀರಿ?